ತಾಲೂಕಿನ ರೇವಂತ ಗಾವದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಆವರಣದಲ್ಲಿ ಕುವೆಂಪುರವರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ವಿಶ್ವ ಮಾನವ ದಿನಾಚರಣೆ ಹಾಗೂ ಸಿಂಹಗಡ ಮಹಾರಾಜರ 50ನೇ ಪುಣ್ಯಾರಾಧನೆಯ ನಿಮಿತ್ತ 50 ಸಸಿಗಳನ್ನು ನೀಡುವ ಕಾರ್ಯಕ್ರಮವನ್ನು ಪರಿಸರ ಪ್ರೇಮಿ ಕಲಾವಿದ ಚಲನಚಿತ್ರ ನಿರ್ದೇಶಕ ಕಲಬುರಗಿಯ ನಾಗನಾಥ ಯಾದಗಿರಿಯವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ವಿಶ್ವ ಮಾನವ ಕುವೆಂಪುರವರ ಕುರಿತ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ನಂತರ ಡಾಕ್ಟರ್ ಜಿಬಿ ಕುಂಬಾರ, ಶ್ರೀ ಸಂಗಮೇಶ್ವರ ಕ್ಲಿನಿಕ್ ಬೀಳಗಿ ಹಾಗೂ ಸಿಸಿ ಯಾಳಿ ಮತ್ತು ಪ್ರಶಾಂತ್ ಮಂಡಿ ಬ್ಲೂ ಕ್ರಾಸ್ ಲ್ಯಾಬೊರೇಟರಿಯವರ ಸಹಯೋಗದಲ್ಲಿ ಉಚಿತ ಮಧುಮೇಹ ಹಾಗೂ ರಕ್ತದೊತ್ತಡ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅವನ ಜೀವಿತಾವಧಿಯಲ್ಲಿ ಅವನು ಬಳಸುವಂಥ ಒಂದು ಗಿಡಗಳ ಸಂಖ್ಯೆಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಅಂದರೆ ಅವನು ಹುಟ್ಟಿದಾಗ ಅವನಿಗೆ ತೊಟ್ಟಲಾಗಿರ್ಬೋದು, ಅವನಿಗೆ ಬೆಳೆಯುವಾಗ ಅವನಿಗೆ ಪೀಠೋಪಕರಣಗಳಾಗಿರ್ಬೋದು, ಅವನಿಗೆ ಊಟ ವ್ಯವಸ್ಥೆ, ಈ ರೀತಿ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಮನುಷ್ಯನ ಮೇಲೆ 25 ಸಸಿಗಳ ಸಾಲ ಹೊಂದಿದೆ. ಅವನು ಸಾಯೋದ್ರೊಳಗಡೆ ಈ ಸಸಿ ಆತ ತನ್ನ ಈ ಸಾಲವನ್ನು ಅವನು ತೀರಿಸಿಬಿಟ್ಟು ಸಾಯಬೇಕು. ಅಂದರೆ ಕನಿಷ್ಠ ಪಕ್ಷ 25 ಸಸಿಗಳನ್ನು ನೆಟ್ಟು ಅವನು ಮರವಾಗಿ ಋಣಮುಕ್ತನಾಗಿ ವಿಶ್ವ ಮಾನವನಾಗುವವರೆಗೆ ಅವನು ಹೊರಡಬೇಕು. ಅದೇ ನಿಟ್ಟಿನಲ್ಲಿ ನಾವು ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಕುಂಬಾರ ಸರ್ ಅವರ ನೇತೃತ್ವದಲ್ಲಿ ಮೇನ್ ವಿದ್ಯಾರ್ಥಿಗಳು ಇದರಲ್ಲಿ ತುಂಬ ಸಹಕಾರಿ ಮಾಡ್ತಾ, ಅವರೇ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೇನು ಇಲ್ಲ ಇದರಲ್ಲಿ ಮಾಡುವಂಥದ್ದು, ಶ್ರಮದಾನ ಎಲ್ಲ ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ಎಷ್ಟು ಸಸಿಗಳನ್ನು ನಡುವ ಗುರಿ ಇಟ್ಕೊಂಡಿದ್ರಿ ನೀವು? ಸರ್, ಗುರಿ ಇಲ್ಲ. ಆ್ಯಕ್ಚುಲಿ ನಾನು ಗುರಿ ಅನ್ನೋ ವಿಷಯ ಬಂದಾಗ ಏನಾಗುತ್ತಂದರೆ, ಫಸ್ಟು ಚಿಕ್ಕ ಗುರಿ ಇಟ್ಕೊಳ್ಳೋದು, ಆಮೇಲೆ ದೊಡ್ಡ ಗುರಿ, ಆಮೇಲೆ ದೊಡ್ಡ ಗುರಿ. ನಾನು ಫಸ್ಟ್ ಬಾರಿ ನಾವು ಏನು ಸಸಿ ನೆಟ್ವಿ ಅವಾಗ 800, ಫಸ್ಟ್ ವರ್ಷದಲ್ಲಿ ನಾವು ನೆಟ್ಟಿದ್ದು ಸಸಿಗಳು 800. ಯಾಕಂದರೆ ಅವಾಗಲೇ ನಾನು 1 ಕೋಟಿ ಸಸಿ ನೆಡ್ತೀನಿ ಅಂದರೆ ಎಲ್ಲರೂ ನಗ್ತಾರೆ. ಅವಾಗ ನಾವು ಹೇಳಿದ್ದು ಬರೀ 800 ಸಸಿಗಳನ್ನ ನೆಟ್ವಿ. ಆಮೇಲೆ ಸಹಸ್ರ ವೃಕ್ಷೋತ್ಸವ ಅಂತ ಹೇಳಿಬಿಟ್ಟು ಅದರ ಮುಂದಿನ ವರ್ಷ ಮಾಡಿದ್ವಿ. ಆ ವರ್ಷದಲ್ಲಿ ನಾವು 2000 ಸಸಿಗಳನ್ನ ನೆಟ್ವಿ. ಅದಾದಮೇಲೆ ಮಿಷನ್ 10K ವಾರಿಯರ್ಸ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ, ಅಂದರೆ 10,000 ಸಸಿಗಳನ್ನ ನೆಡೋಣ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ 14,000 ಸಸಿಗಳನ್ನ ನೆಟ್ವಿ. ಈ ವರ್ಷ ನಮಗೆ ಅಂದರೆ ಈ ಜೂನ್ ತಿಂಗಳಿಗೆ ಲಕ್ಷ ವೃಕ್ಷೋತ್ಸವ ಅಂತ ಹೇಳ್ಬಿಟ್ಟು ಒಂದು ಇನ್ನೊಂದು ಗೋಲ್ ಇಟ್ಕೊಂಡಿದ್ದೀವಿ. ಅಂದರೆ ಹಂತ ಹಂತವಾಗಿ ಈ ಗುರಿಯನ್ನು ಇಟ್ಟಿದ್ದೀವಿ. ಲಕ್ಷ ವೃಕ್ಷೋತ್ಸವ ಹೇಗೂ ತಲುಪ್ತೀವಿ, ಅದಾದಮೇಲೆ ಮತ್ತೆ ಕೋಟಿ ವೃಕ್ಷೋತ್ಸವ ಇಟ್ಕೊಳ್ಳೋಣ. ಈ ನಿಟ್ಟಿನಲ್ಲಿ ಇದು ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು, ಎಲ್ಲರೂ ಸಹಕಾರ ಬೇಕು, ಎಲ್ಲರೂ ಅವ್ರಿಗೆ ಆದಷ್ಟು ಸಸಿಗಳನ್ನ ನೆಡಿ ಅಂತ ಕೇಳ್ತೀನಿ. ಅಶೋಕ್ ಜಾಧವ್, ಕನ್ನಡ ಟಿವಿ, ಚಡಚಣ.